ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ ಇವತ್ತು ಬಂದ್ಬಿಟ್ಟು ನಮ್ಮ ಥರ್ಟಿ ಡೇಸ್ ಡಯಟ್ ಚಾಲೆಂಜಲ್ಲಿ ಇಪ್ಪತ್ತ್ ಮೂರನೇ ದಿನ ಸೊ ನಮ್ಮ ಈ ಡಯಟ್ ಚಾಲೆಂಜ್ ಮುಗಿಯೋದಕ್ಕೆ ಇನ್ನೂ ಒಂದೇ ವೀಕ್ ಬಾಕಿ ಇರೋದು ಸೊ ಈ ಒನ್ ವೀಕು ಡಿಫ್ರೆಂಟ್ ಆಗಿರೋ ಡಯಟ್ ಪ್ಲ್ಯಾನ್ನ ಫಾಲೋ ಮಾಡ್ತಿರೋದು ಹಾಗಾಗಿ ಖಂಡಿತ ಒನ್ ವೀಕ್ ಡಯಟ್ ಪ್ಲ್ಯಾನಿಂದ ತುಂಬ ಒಳ್ಳೆಯ ರಿಸಲ್ಟ್ಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಸೊ ನೋಡೋಣ ಫೈನಲ್ ಆಗಿ ಯಾವ ಥರ ಬರುತ್ತೆ ರಿಸಲ್ಟು ಅಂತ ಆ್ಯಂಡ್ ಇವತ್ತು ಹೇಳಿದ್ನಲ್ಲ ಟ್ವೆಂಟಿ ಸೆಕ್ ಟ್ವೆಂಟಿ ಥರ್ಡ್ ಇಪ್ಪತ್ತ್ಮೂರನೇ ದಿನ ಯಾವ ಥರ ಡಯಟ್ನ ಫಾಲೋ ಮಾಡ್ತು ಅಂತ ತೋರಿಸ್ತೀನಿ ಬಟ್ ಅದಕ್ಕೂ ಮುಂಚೆ ಇವತ್ತು ಸಂಜೆ ಏಳು ಗಂಟೆಗೆ ವ್ಲಾಗ್ ಬರುತ್ತೆ ವ್ಲಾಗ್ ವಿಡಿಯೋ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇರುತ್ತಲ್ಲ ವ್ಲಾಗ್ ನೋಡೋದಕ್ಕೆ ಅಂಥವ್ರು ಇವತ್ತು ಏಳು ಗಂಟೆಗೆ ವ್ಲಾಗ್ ಅಪ್ಲೋಡ್ ಆಗುತ್ತೆ ಖಂಡಿತ ಮಿಸ್ ಮಾಡಿದೆ ನೋಡಿ ಸೊ ನಮ್ಮ ಹೊಸ ಡಯೆಟಲ್ಲಿ ಫಸ್ಟ್ ಮಾರ್ನಿಂಗ್ ಡ್ರಿಂಕು ಚೇಂಜ್ ಮಾಡಿದ್ದೀನಿ ಬೆಳಗ್ಗೆ ಎದ್ದಾಗ ನಾವು ಖಾಲಿ ಹೊಟ್ಟೆಯಲ್ಲಿ ಈ ಡ್ರಿಂಕ್ ತೊಗೋಬೇಕು ಇದನ್ನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಅರ್ಶನ ತೊಗೊಂಡಿದ್ದೀನಿ ಅಂದರೆ ನಮಗೆ ಹಸಿ ಅರ್ಶನ ಸಿಗುತ್ತೆ ಇದು ನಿಮ್ಮ ಹತ್ರ ಅವೈಲಬಲ್ ಇಲ್ಲ ಅಂತಂದರೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನದ ಪುಡಿ ಇರುತ್ತಲ್ಲ ಅದನ್ನು ತೊಗೊಳ್ಳಿ ಇದು ಈ ಥರ ಸಿಕ್ಕರೆ ತುಂಬ ಒಳ್ಳೆಯದು ಸೊ ಇಲ್ಲಾಂದರೆ ಮನೇಲಿ ಸಿಗುವಂಥ ಅಂಥ ಅರ್ಶನ ಆದರೂ ಯೂಸ್ ಮಾಡ್ಬೋದು ನೆಕ್ಸ್ಟು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಧನಿಯಾ ಕಾಳುಗಳನ್ನ ತೊಗೊಂಡಿದ್ದೀನಿ ನೆಕ್ಸ್ಟು ನಾಲ್ಕು ಮೆಣಸು ಕರಿಮೆಣಸು ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಎರಡು ಇಂಚಷ್ಟು ಚಕ್ಕೆ ದಾಲ್ಚಿನಿ ಚಕ್ಕೆ ಅಂತ ಹೇಳ್ತೀವಲ್ಲ ಸೊ ಇವಿಷ್ಟು ನಮಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಒಂದು ಪ್ಯಾನಲ್ಲಿ ದೊಡ್ಡ ಮಗ್ಗಷ್ಟು ನೀರು ಹಾಕ್ಕೊಳ್ಳಿ ಇಸ್ ಇವಾಗ ತೋರಿಸಿದ್ದೀನಲ್ಲ ಒಂದು ದೊಡ್ಡ ಮಗ್ ಅರೌಂಡ್ ನಮಗೆ ತ್ರೀ ಹಂಡ್ರೆಡ್ ಎಮ್ ಎಲ್ ಅಷ್ಟು ನೀರು ಬೇಕಾಗುತ್ತೆ ಮತ್ತು ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಈಗ ನಾನು ಅವಾಗೆ ತೋರಿಸಿದ್ನಲ್ಲ ಎಲ್ಲ ಇಂಗ್ರೀಡಿಯಂಟ್ಸನ್ನ ಚೆನ್ನಾಗಿ ಸ್ವಲ್ಪ ಕ್ರಷ್ ಮಾಡ್ಕೋಬೇಕು ಇದನ್ನ ಬೇಕಿದ್ರೆ ನಮಗೆ ಪೇಸ್ಟ್ ಆಗು ಮಾಡ್ಕೊಬೋದು ಈ ಥರ ಮಾಡ್ಕೊಂಡಿರೋದನ್ನ ನಾನು ಈಗ ಬಿ ನೀರಿಟ್ಟಿದ್ವಲ್ಲ ಅದು ಸ್ವಲ್ಪ ಬಿಸಿ ಆದಮೇಲೆ ಆ ನೀರಿಗೆ ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಲೋ ಫ್ಲೇಮಲ್ಲಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಹೈ ಫ್ಲೇಮಲ್ಲಿ ಕುದಿಸೋಕೆ ಹೋಗ್ಬೇಡಿ ಲೋ ಫ್ಲೇಮಲ್ಲಿ ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನ ಈ ವೆಯ್ಟ್ ಲಾಸ್ ಡ್ರಿಂಗ್ ಬಂದು ತುಂಬ ಅಮೇಝಿಂಗಾಗಿ ವರ್ಕ್ ಆಗುತ್ತೆ ಎಲ್ಲ ಬಾಡಿ ಟೈಪ್ಗೂ ಅಷ್ಟೇ ಇದು ಪಿ ಸಿ ಓಡಿ ಥೈರಾಯ್ಡು ಶುಗರು ಮತ್ತು ಅದೇ ರೀತಿಯಾಗಿ ಯಾವುದೇ ಥರದ್ದು ಹೆಲ್ತ್ ಇಶ್ಯೂಸ್ ಇರುತ್ತಲ್ಲ ಅಂಥವ್ರು ಎಲ್ಲರೂ ಈ ಒಂದು ವೆಯ್ಟ್ ಲಾಸ್ ಡ್ರಿಂಕ್ನ ತೊಗೊಳ್ಬೋದು ಬಿಸಿ ಬಿಸಿ ಇದ್ದಾಗೇ ಇದನ್ನು ಸ್ಟ್ರೈನ್ ಮಾಡಿಕೊಂಡು ಇದಕ್ಕೆ ಒಂದು ನಿಂಬೆಹಣ್ಣ ಆದರೆ ಒಂದು ತೊಗೊಳ್ಳಿ ಫುಲ್ ಕಂಪ್ಲೀಟ್ ಒಂದು ನಿಂಬೆಹಣ್ಣು ಇಲ್ಲ ಅಂತಂದರೆ ಒಂದು ಅರ್ಧ ಲೆಮನ್ ಜ್ಯೂಸ್ ಆದರೂ ಇಟ್ಕೊಂಡ್ಬಿಟ್ಟು ಕುಡಿಬೇಕು ಖಾಲಿ ವಟ್ಟೆಲೆ ಇದನ್ನು ತೊಗೊಂಡು ಮಿನಿಮಮ್ ಒನ್ ಅವರ್ ಏನೂ ತೊಗೋಬಾರ್ದು ಸೊ ನೆನ್ಪಿಟ್ಕೊಳ್ಳಿ ಎಷ್ಟು ಪವರ್ಫುಲ್ ಡ್ರಿಂಕ್ ಅಂತಂದರೆ ಖಂಡಿತ ಇದರಿಂದ ಒಳ್ಳೆ ರಿಸಲ್ಟ್ಸ್ ಬರುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಈ ವೆಯ್ಟ್ ಲಾಸ್ ಡ್ರಿಂಕ್ ತೊಗೊಂಡಾದಮೇಲೆ ಹೇಳಿದ್ನಲ್ಲ ಒನ್ ಅವರ್ ಮಿನಿಮಮ್ ಒನ್ ಅವರ್ ಗ್ಯಾಪ್ ಬಿಟ್ಬಿಟ್ಟು ನೆಕ್ಸ್ಟು ತೊಗೊಂಡಿರೋದು ಡ್ರೈ ಫ್ರೂಟ್ಸ್ ಆ್ಯಂಡ್ ನಟ್ಸ್ನ ತೊಗೊಂಡಿರೋದು ಅಂದರೆ ಪಿಸ್ತಾ ತೊಗೊಂಡಿದ್ದೀನಿ ಒಂದು ನಾಲ್ಕು ನಾಲ್ಕರಿಂದ ಐದು ಆ್ಯಂಡ್ ಎರಡು ವಾಲ್ನಟ್ಟು ನಾಲ್ಕು ಬಾದಾಮಿ ಆ್ಯಂಡ್ ಕುಂಬಳೆಕಾಯಿ ಬೀಜ ಒನ್ ಟೇಬಲ್ ಸ್ಪೂನಷ್ಟು ಸೊ ಇದೆಲ್ಲ ನಮ್ಮ ಬಾಡಿಗೆ ಬೇಕಾಗಿರೋವಂಥ ಎಲ್ಲ ನ್ಯೂಟ್ರಿಯೆಂಟ್ ಸಿಗಬೇಕು ಹಾಗಾಗಿ ನಿಮ್ಮ ಮನೆಯಲ್ಲಿ ಯಾವ ಥರ ನಟ್ಸ್ ಇರುತ್ತಲ್ಲ ಅದನ್ನು ತೊಗೊಳ್ಳಿ ಅಗಸೆ ಬೀಜ ಇದ್ದರೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ನಿಮಗೆ ಬಾದಾಮಿ ಸಿಗುತ್ತಾ ಇಲ್ಲ ನಮಗೆ ಶೇಂಗಾ ಇರುತ್ತಾ ಆ ಥರ ಉರಿದಿರೋ ಶೇಂಗಾ ಈ ಥರ ಏನಾದರೂ ಸ್ವಲ್ಪ ನಟ್ಸ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ ಖಂಡಿತ ಅದು ಮಾರ್ನಿಂಗ್ ಟೈಮಲ್ಲಿ ತೊಗೊಂಡ್ರೆ ಒಳ್ಳೇದು ನೆಕ್ಸ್ಟ್ ಬಂದುಬಿಟ್ಟು ಬ್ರೇಕ್ಫಾಸ್ಟು ಸೊ ಬ್ರೇಕ್ಫಾಸ್ಟಿಗೆ ನಾನೇನು ಈ ಡಯಟಲ್ಲಿ ಪ್ರಿಫರ್ ಮಾಡ್ತೀನಿ ಅಂತಂದರೆ ನಮಗೆ ನಾನಿಲ್ಲಿ ತೊಗೊಂಡಿರೋದು ಒಂದು ಚಿಕ್ಕ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದೇ ಥರ ಕ್ಯಾರೆಟು ಒಂದು ಸೌತೆಕಾಯಿ ಇದಿಷ್ಟು ನಾವು ತುರಿದ ತುರಿದಾದರೂ ಇಲ್ಲ ಅಂತಂದರೆ ಚಿಕ್ಕದಾಗಿ ಕಟ್ ಮಾಡ್ಕೊಬೋದು ನೆಕ್ಸ್ಟ್ ನಾನು ಇಲ್ಲಿ ತೊಗೊಂಡಿರೋದು ಮೊಳಕೆ ಅಂದರೆ ಮೊಳಕೆ ಬರೆಸಿರೋ ಅಂಥ ಕಡಲೆಕಾಳು ಈ ಕಾಳು ಬದಲು ಬೇರೆ ಯಾವ ಕಾಳು ಬೇಕಿದ್ದರೂ ತೊಗೋಬೋದು ಬಟ್ ಆದಷ್ಟು ಮೊಳಕೆ ಬರೆಸಿರೋ ಕಾಳನ್ನ ತಗೊಳ್ಳಿ ಅದರಲ್ಲಿ ನಮಗೆ ಪ್ರೋಟೀನು ಡಬಲ್ ಆಗಿರುತ್ತೆ ಹಾಗಾಗಿ ನಾನೇನು ಮಾಡಿದ್ದೀನಿ ಇದನ್ನೇನು ಕುದಿಸ್ಕೊಂಡಿಲ್ಲ ನೀವು ಬೇಕಿದ್ದರೆ ಕುದಿಸ್ಕೋಬೋದು ನಾನು ಜಸ್ಟ್ ರಾತ್ರಿ ಇಡೀ ನೆನೆಸಿಟ್ಟು ಅದನ್ನು ಮೊಳಕೆ ಬರೆಸಿದ್ದೀನಿ ಇಂಥ ಕಾಳನ್ನ ನಾನು ಆರು ಟೇಬಲ್ ಸ್ಪೂನಷ್ಟು ತಗೊಳ್ತಾ ಇದ್ದೀನಿ ಸೊ ಇದನ್ನು ಜಸ್ಟು ಉಪ್ಪು ಏನೂ ಹಾಕ್ತಾಯಿಲ್ಲ ಆದಷ್ಟು ಉಪ್ಪು ಇಂಥವನ್ನೆಲ್ಲ ಅವಾಯ್ಡ್ ಮಾಡಿ ಇದಕ್ಕೆ ಒಂದು ಅರ್ಧ ನಿಮ್ಮ ನಿಂಬೆ ನಿಂಬೆಹಣ್ಣಿನ ರಸನ ಆ್ಯಡ್ ಮಾಡ್ಕೋಬೋದು ಸೊ ಇದಕ್ಕೆ ನಾವು ತೊಗೊಂಡಿರೋಂಥ ವೆಜಿಟೇಬಲ್ಸ್ ಇರುತ್ತಲ್ಲ ಅದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದೇ ನಮ್ಮ ಬ್ರೇಕ್ಫಾಸ್ಟು ನೆಕ್ಸ್ಟ್ ಬಂದುಬಿಟ್ಟು ಮಧ್ಯಾಹ್ನ ಊಟ ಮಧ್ಯಾಹ್ನ ಊಟಕ್ಕೆ ಏನು ತೊಗೊಂಡಿದ್ದೀನಿ ಅಂತಂದರೆ ಒಂದು ರೊಟ್ಟಿ ಜೋಳದ ರೊಟ್ಟಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ತುಪ್ಪನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ನಮಗೆ ಹೆಲ್ದಿ ಫ್ಯಾಟ್ ಸಿಗುತ್ತೆ ತುಪ್ಪದಿಂದ ಹಾಗಾಗಿ ಯೂಸ್ ಮಾಡಿದ್ದೀನಿ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಒಂದೇ ಒಂದು ರೊಟ್ಟಿ ತೊಗೊಂಡಿದ್ದೀನಿ ಇದ್ರ ಬದಲು ಸಜ್ಜೆ ರೊಟ್ಟಿ ಅಥವಾ ಸ್ವಲ್ಪ ಒಂದು ಚಿಕ್ಕ ಸೈಜಷ್ಟು ಮುದ್ದೆ ತೊಗೋಬೋದು ಇಲ್ಲಾಂದ್ರೆ ನೆಕ್ಸ್ಟು ಜೋಳದ ಮುದ್ದೆ ಈ ಥರದ್ದು ನಿಮಗೆ ಯಾವ್ದು ಬೇಕಿದ್ರು ಚಪಾತಿ ತೊಗೊಳಂಗಿದ್ರು ಒಂದೇ ಚಪಾತಿ ಸೊ ಕ್ವಾಂಟಿಟಿ ನಾನು ಪೋಷನ ಕಂಟ್ರೋಲ್ ಮಾಡ್ತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಸೊಪ್ಪಿನ ಸಾರು ಆ್ಯಂಡ್ ಮೂಲಂಗಿ ಪಲ್ಯ ಮೂಲಂಗಿ ಸೊಪ್ಪು ಬರುತ್ತಲ್ಲ ಅದ್ರ ಜೊತೆ ಮಾಡಿರೋಂಥ ಪಲ್ಯ ತೊಗೊಂಡಿದ್ದೀನಿ ನಿಮಗೆ ಯಾವುದು ಪಲ್ಯ ಇಷ್ಟ ಆಗುತ್ತಲ್ಲ ಆಯಿಲ್ ಕಡಿಮೆ ಇರಬೇಕು ನೆನ್ಪಿಟ್ಕೊಳ್ಳಿ ಆಯಿಲ್ ಕಡಿಮೆ ಇರೋವಂಥದ್ದು ಪಲ್ಯನ ಯೂಸ್ ಮಾಡ್ಬೋದು ನೆಕ್ಸ್ಟ್ ಬಂದುಬಿಟ್ಟು ಊಟ ಮಾಡಿ ಒನ್ ಮಿನಿಮಮ್ ಒನ್ ಅವರ್ ಬಿಟ್ಟಾದಮೇಲೆ ನಾನಿಲ್ಲಿ ತೊಗೊಂಡಿರೋದು ಒಂದು ಗ್ಲಾಸಿಗೆ ಒಂದು ಟೇಬಲ್ ಸ್ಪೂನಷ್ಟು ಸಬ್ಜೆ ಬೀಜ ಅಂದರೆ ಕಾಮ ಕಸ್ತೂರಿ ಬೀಜ ಅಂತ ಹೇಳ್ತೀವಲ್ಲ ಅದನ್ನು ಆ್ಯಡ್ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಬಿಟ್ಟು ಅದನ್ನು ಕುಡಿಬೇಕು ಇದರಿಂದ ಏನಾಗುತ್ತೆ ಅಂದರೆ ಯಾರಿಗೆಲ್ಲ ಹೀಟ್ ಬಾಡಿ ಇರುತ್ತಲ್ಲ ಎಕ್ಸಸ್ ಹೀಟ್ ಆಗ್ಲಾರ್ದಂಗೆ ಕಂಟ್ರೋಲ್ ಮಾಡುತ್ತೆ ಜೊತೆಗೆ ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನೈಟ್ ಡಿನ್ನರ್ಗೆ ನಾನು ಆದಷ್ಟು ಈ ಡಯಟಲ್ಲಿ ಡಿನ್ನರ್ಗೆ ಏನು ಪ್ರಿಫರ್ ಮಾಡ್ತಿರೋದು ಅಂತಂದರೆ ಸೂಪ್ಗಳು ವೆಜಿಟೇಬಲ್ ಸೂಪು ಅದಕ್ಕೆ ನಿಮಗೆ ಏನು ಬೇಕೋ ಸ್ವಲ್ಪ ಕಾಳುಗಳು ಆ್ಯಡ್ ಮಾಡ್ಕೊಳ್ಳೋಂಗಿದ್ರೆ ಆ್ಯಡ್ ಮಾಡ್ಕೋಬೋದು ಪನ್ನೀರ್ನ ಆ್ಯಡ್ ಮಾಡ್ಕೊಳ್ಳೋಂಗಿದ್ರೆ ಒಂದು ಟ್ ಟ್ವೆಂಟಿ ಟು ಥರ್ಟಿ ಗ್ರಾಮ್ಸ್ ಅಷ್ಟು ಪನ್ನೀರ್ನ ಆ್ಯಡ್ ಮಾಡ್ಕೋಬೋದು ಆ ಥರದ್ದು ಈವನ್ ಸೋಯಾ ಇರುತ್ತಲ್ಲ ಅದನ್ನು ಆ್ಯಡ್ ಮಾಡ್ಕೋಬೋದು ಬಟ್ ಆದಷ್ಟು ನೈಟ್ ಟೈಮು ಸೂಪ್ಗಳನ್ನೇ ತೊಗೊಳ್ಳೋದು ಸೊ ಇಲ್ಲ ಅಂತಂದರೆ ನಿಮಗೆ ಸಲಾಡನ್ನ ತೊಗೋಬೋದು ನೈಟ್ ಟೈಮು ಈ ಥರ ತುಂಬ ಲೈಟಾಗಿರಬೇಕು ಸೊ ಇವೆಲ್ಲವೂ ನಮ್ಮ ಇಪ್ಪತ್ತ್ ದಿನ ಅಂದರೆ ನಮ್ಮ ಡಯಟ್ ಚಾಲೆಂಜಲ್ಲಿ ಇಪ್ಪತ್ತ್ಮೂರನೇ ದಿನ ತೊಗೊಂಡಿರುವಂಥ ರೆಸಿಪಿಗಳು ಅಂದರೆ ಫಾಲೋ ಮಾಡಿರೋಂಥ ಡಯಟು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ